ರಾತ್ರೋರಾತ್ರಿ ಹೆಸರನ್ನೇ ಚೇಂಜ್ ಮಾಡಿದೆ ಇಲಾಖೆ. ಯಾರ ಹೆಸರು? ಅಮೃತ ಭಾರತಿಗೆ ಕನ್ನಡದ ಆರತಿ ಅನ್ನೋ ಕಾರ್ಯಕ್ರಮ. ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಉಪನ್ಯಾಸವನ್ನ ನೀಡಬೇಕಾಗಿದ್ದವರೇ ಬೇರೆ, ಬೋರ್ಡ್ನಲ್ಲಿ ರಾತ್ರಿವರೆಗೂ ಇದ್ದಂಥ ಹೆಸರೇ ಬೇರೆ, ರಾತ್ರಿ ಕಳೆದು ಬೆಳಗ್ಗೆ ಆದರೆ ಅಲ್ಲಿ ಬಂದಿರೋ ಹೆಸರೇ ಬೇರೆ. ಇಲ್ಲಿ ಈಗ ಹೊಸದಾಗಿ ಬಂದಿರೋ ಹೆಸರು ಯಾರ್ದು ಅಂದರೆ ರೋಹಿತ್ ಚಕ್ರತೀರ್ಥ. ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ಕಾರ್ಯಕ್ರಮ ನಡೆಯಬೇಕಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ BV ವಸಂತ ಕುಮಾರ್ ಅವರು ಉಪನ್ಯಾಸವನ್ನು ಕೊಡಬೇಕಾಗಿತ್ತು. ರಾತ್ರಿವರೆಗೂ ಅದೇ ವಸಂತ ಕುಮಾರ್ ಅವರು ರೆಡಿಯಾಗಿರ್ತಾರೆ ಸಹಜವಾಗಿ, ನಾಳೆ ಉಪನ್ಯಾಸ ಇದೆ ಹಾಗೆ ಹೀಗೆ ಅಂತ. ಆದರೆ ಆಮಂತ್ರಣ ಪತ್ರಿಕೆಯಲ್ಲಿ ವಸಂತ್ ಕುಮಾರ್ ಇದ್ದಾರೆ, ಡಾಕ್ಟರ್ ವಸಂತ ಕುಮಾರ್ ಅವರು. ಆಮೇಲೆ ರಾತ್ರಿ ಕಳೆದು ಬೆಳಿಗ್ಗೆ ನೋಡಿದ್ರೆ ಅಲ್ಲಿ ರೋಹಿತ್ ಚಕ್ರತೀರ್ಥ ಎಂಟ್ರಿ, ರೋಹಿತ್ ಚಕ್ರತೀರ್ಥ ಹೆಸರಿನಲ್ಲಿ ಅಂಟಿಸ್ಬಿಟ್ಟಿದ್ದಾರಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ವಸಂತ ಕುಮಾರ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಿದ್ದಾರವರು. ರಾತ್ರೋರಾತ್ರಿ ದಿಢೀರಂತ ಹೆಸರು ಇಲ್ಲಿ ಬದಲಾವಣೆ ಆಗಿದೆ. ಅಮೃತ ಭಾರತಿಗೆ ಕನ್ನಡದ ಆರತಿ ಕಾರ್ಯಕ್ರಮದಲ್ಲಿ ವಸಂತ ಕುಮಾರ್ ಅವರ ಹೆಸರು ಹೋಯಿತು, ರೋಹಿತ್ ಚಕ್ರತೀರ್ಥ ಹೆಸರು ಬಂತು. ಅಂದರೆ ಒಂದು ಕಡೆ ನೋಡಿ, ಈಗ ಯಾರೇ ಆಗಿರಲಿ ಒಂದು ಕಾರ್ಯಕ್ರಮದಲ್ಲಿ ಇನ್ವಿಟೇಷನ್ ಹೊರಡಿಸಿದ್ದಾರೆ, ಈಗ ನಾವು ಚೆಕ್ ಮಾಡಬೇಕಿದ್ದನ್ನು. ಈಗ ಡಾಕ್ಟರ್ ವಸಂತ ಕುಮಾರ್ ಅವ್ರಿಗೇನಾದರೂ ಸ್ವಲ್ಪ ಬರಲಿಕ್ಕೆ ಆಗದೆ, ಅಕಸ್ಮಾತ್ ಅವ್ರಿಗೆ ಉಪನ್ಯಾಸ ಕೊಡಲಿಕ್ಕೆ ಆಗದೆ, ಏನೋ ಅವ್ರಿಗೆ ಅಲ್ಪಕಾಲದ ಒಂದಷ್ಟು ಅನಾರೋಗ್ಯನೋ ಇನ್ನೊಂದೋ ಮತ್ತೊಂದೋ ಬೇರೆ ಕಾರ್ಯಕ್ರಮನೋ ಬೇರೆ ಸ್ಕೆಡ್ಯೂಲೋ ಏನೋ ನಮಗೆ ಗೊತ್ತಿಲ್ಲ, ಅದೇನಾದರೂ ಇದ್ದು ಅವರೇ ಒಂದು ವಿನಂತಿಯನ್ನು ಮಾಡಿಕೊಂಡು ಇಲ್ಲಪ್ಪ ನಾನು ನಾಳೆ ಬರೋಕ್ಕಾಗ್ತಿಲ್ಲ ಅಂದಾಗ ಅಕಸ್ಮಾತ್ ಹೆಸರು ಚೇಂಜ್ ಮಾಡಿದರೆ ನೋ ಅಬ್ಜೆಕ್ಷನ್, ಯಾರು ಅಬ್ಜೆಕ್ಷನ್ ಮಾಡೋಕ್ಕಾಗಲ್ಲ. ಖುದ್ದು ವಸಂತ್ ಕುಮಾರ್ ಅವ್ರ ಕಡೆಯಿಂದನೇ ಇದಾಗಿದ್ದರೆ. ವಸಂತ್ ಕುಮಾರ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಿದ್ದಾರವರು. ಅವರು ಒಂದು ವೇಳೆ ಅವರೆಲ್ಲದಕ್ಕೂ ಲಭ್ಯವಿದ್ದು ಕಡೇ ಗಳಿಗೆಯಲ್ಲಿ ಅವರು ಬೇಡ ಅಂತ ಬೇರೆಯವ್ರನ್ನ ಅಂಟಿಸಿದರೆ ನಿಜಕ್ಕೂ ಅವರ ಒಂದು ಹುದ್ದೆಗೆ, ಆ ಘನತೆಗೆ, ಅವರ ಒಂದು ಪಾಪ ಅವರ ಒಂದು ತಯಾರಿಗೆ ಅವಮಾನ ಮಾಡಿದಂತಲ್ವಾ ಅದು? ಅದು ಅವಮಾನ ಆಗಲ್ವಾ ಅಂತ. ಅಮೃತ ಭಾರತಿಗೆ ಕನ್ನಡದ ಆರತಿ ಕಾರ್ಯಕ್ರಮ ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ಇವತ್ತು ನಡೀಬೇಕಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಆಲ್ ಆಫ್ ಅ ಸಡನ್ ಇದ್ದಕ್ಕಿದ್ದಂತೆ ಡಾಕ್ಟರ್ BV ವಸಂತ ಕುಮಾರ್ ಅವರ ಹೆಸರು ಹೋಗಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಅವರ ಹೆಸರು ಹೋಗಿ, ಇದ್ದಕ್ಕಿದ್ದಂತೆ ಅವರ ಸ್ಥಳದಲ್ಲಿ ಭಾಷಣಕ್ಕೆ ರೋಹಿತ್ ಚಕ್ರತೀರ್ಥ ಹೆಸರು ಬಂದಿದೆ. ಇದು ಎಲ್ರಿಗೂ ಒಂದು ರೀತಿಯಲ್ಲಿ ಆಶ್ಚರ್ಯ ಮತ್ತು ಆಘಾತ. ತಿಳಿಸ್ಕೊಳ್ಳೋಕ್ಕೆ ಸಂತೋಷ ಇದ್ರೆ ಸಂತೋಷ. ಡಾಕ್ಟರ್ ವಸಂತ ಕುಮಾರ್ ಅವರ ಹೆಸರಿತ್ತು, ಭಾಷಣ ಮಾಡಬೇಕು ಅಂತ ಹೇಳಿ, ಉಪನ್ಯಾಸ ಕೊಡಬೇಕು ಅಂತ ಹೇಳಿ. ಅವರ ಹೆಸರು ಈಗಿಲ್ಲ ಅಂದರೆ ವಸಂತ ಕುಮಾರ್ ಅವರು ಇದ್ರ ಬಗ್ಗೆ ರಿಯಾಕ್ಟ್ ಏನಾದರೂ ಮಾಡಿದ್ದಾರಾ? ಅವರೇ ಏನಾದರೂ ಹೇಳಿ ನಾನು ಬರೋಕ್ಕಾಗಲ್ಲ ಅಂತ ಹೇಳಿ ಈ ಥರ ಆಗಿದೆಯಾ? ಅಥವಾ ಅವರೆಲ್ಲ ರೆಡಿ ಇದ್ದು ಕೂಡ ಬೇಕು ಅಂತ ಚೇಂಜ್ ಮಾಡಿದ್ದಾರಾ ಹೇಗೆ ಅಂತ?